ಚಕ್ಕರೆ ಯೋಗೇಶ್ವರ ಅವರು 10,000 ಮತಗಳ ಅಂತರದಿಂದ ಗೆಲುವು ನಿಶ್ಚಿತ. ಎಚ್ ಡಿ ಕುಮಾರ್ ಸ್ವಾಮಿ ಅವರು 25,000 ಓಟಲ್ಲಿ ಚನ್ನಪಟ ಸಾಲ ಕೇಳ್ತಾರೆ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡವ್ರೆ. ಕಳೆದ 5 ವರ್ಷದಿಂದ ಅವರು ಕುಮಾರಸ್ವಾಮಿ ಅವರು ಏನು ಮಾಡಲಿಲ್ಲ. ರಾಮನಗರ ಜಿಲ್ಲೆಯಿಂದ ದೇವೇಗೌಡರನ್ನ ಪ್ರಧಾನಿ ಮಾಡಿದೀವಿ. ಚನ್ನಪಟ ತಾಲೂಕಿಂದನೇ ಮುಖ್ಯಮಂತ್ರಿ ಆಗೋದು ಕುಮಾರಣ್ಣನ ಗೆಲ್ಲೋದು. ರೈಲ್ವೆ ಟ್ರೈನ್ ಕಡೆಗೆ ಏನು ಇಂಪ್ರೂವ್ ಆಗಿಲ್ಲ. ಯೋಗೇಶ್ವರ ಮಾಡವ್ರೆ ಬಿಡಿ ಕೋಟ್ರಸಲ್ ನಿಮ್ ತುಂಬಕೋವಾಗ ಅವ್ರು ಬಂದು ನೋಡವ್ರೆ ಮನೆಗೆ 10,000 ರೂಪಾಯಿ ಅಂತ ಸ್ಯಾಂಕ್ಷನ್ ಮಾಡವ್ರೆ. ಯೋಗೇಶ್ವರ್ ಬಂದಿದ್ರಾ? ಈಗ ಎಲೆಕ್ಷನ್ ಬಂದಿದೆ ಅಂತ ಎಲ್ಲರೂ ಎತ್ತಿ ಪತ್ತಿ ಬರ್ತಾವ್ರ ಮುಂದಕ್ಕೆ. ಎಲೆಕ್ಷನ್ ಆದ್ಮೇಲೆ ನಾವ್ ಎಲ್ಲರೂ ಲೆಕ್ಕಕ್ಕಿಲ್ವಾ? ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಸ್ವಾಮಿ ಯೋಗೇಶ್ವರ ನೀರಾವರಿ ಮಾಡಾರೆ, ಪ್ರತಿ ಒಂದ್ ಕೆರೆಗೂ ತಿರುಗಾಡಿ ಅಪ್ಪ ಎಲ್ಲ ಯಾವ ಮೂಲೆ ಏನು ಕೆರೆಗಳು ಅಂತ ಗೊತ್ತು. ಎಲ್ಲ ನೀರಾವರಿ ಮಾಡಿ ಇವತ್ ಬೋರ್ ನೀರಿರ್ಲಿಲ್ಲ, ಇವತ್ 300 ಅಡಿ ನೀರು ಸಿಗ್ತಾ ಇದೆ, 100 ಅಡಿ ಕೊರ್ಸೋ ನೀರು ಇರ್ಲಿಲ್ಲ. ಅಂತ ಜಲ ಇವತ್ತು ಉತ್ಪಾದನೆ ಆಗದೆ ತಾಲೂಕಲ್ಲಿ. ಎಳ್ನೀರು, ತೆಂಗಿನಕಾಯಿ, ಎಳ್ಳೆದೆಲ್ಲ ರೇಷ್ಮೆ ಎಲ್ಲ ಉನ್ನತ ಬೆಳೀತಾ ಇದೆ. ಯೋಗೇಶ್ವರ ಇಲ್ಲಿ ಗೆಲ್ಲೋನು, ಯೋಗೇಶ್ವರ ಇಲ್ಲಿಲ್ಲ ಮೂಲಭೂತ ಸೌಕರ್ಯ ಒದಗಿಸಿರೋನು. ಯಾರು ಒದಗಿಸಿಲ್ಲ ಇಲ್ಲಿ, ಏನು ಮಾಡಿಲ್ಲ, ಏನು ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ ಮಾಡಿರೋದು ಏನು. ಮೋದಿ ಸರ್ಕಾರ ಈಗ ಮಾಮೂಲಿ ತಿಳಿಸಿದ್ರು 6 ಕೆಜಿ ಕೊಡ್ತಾವ್ರೆ. ಯಾರು ಸೋತ್ರಲ್ಲ ಅಂದ್ರೆ ಬೇರೆ ಗಿಮ್ಮಿಕ್ ಮಾಡ್ಕೊಡ್ರು ಸೋತ್ರು. ಯಾರೋ ಅಚ್ಚಕಟ್ ಮಾಡಿ ಮಡಗಿದ ಬಂದು ಅದಕ್ಕೆ ಕುಂತ್ಕೊಂಡ್ರು ಸೋಲ್ಸಿದ್ರು. ಕುಮಾರ್ ಯೋಗೇಶ್ವರನ ಎಲ್ಲ ಕೆಲಸ ಮಾಡಿರ್ಲಿಲ್ಲ. ಇರ್ಬೋದು ಅವತ್ತು ನೋಡ್ರಿ, 30-40 ವರ್ಷದ ಜೆಡಿಎಸ್ ಚನ್ನಮಣ ತಾಲೂಕು ಅವಾಗಿಂದ ಯಾಕೆ ಮಾಡಿರ್ಲಿಲ್ಲ ಈ ಕೆಲಸ? ಯೋಗೇಶ್ವರ ಡ್ಯಾಮ್ ಮೇಲ್ಮೇಲೆ ತಂದ್ರು, ಅವಾಗಿಂದ ಯಾಕೆ ಮಾಡಿರ್ಲಿಲ್ಲ ಜೆಡಿಎಸ್ ಬಿಟ್ಟೆ ಈ ತಾಲೂಕು ಉದ್ದಕ್ಕೂ ಅವಾಗಿಂದ ಯಾಕೆ ಮಾಡಿರ್ಲಿಲ್ಲ? ಆಗ ಯಾಕ್ರಿ ಮಾಡಿರ್ಲಿಲ್ಲ? ಆಗ ಈಗೇನು ಬಂದು ನಮ್ ತಾಲೂಕು ನಾನು ಬಂದ್ ಮಾಡ್ದ, ಯಾಕೆ ಮಾಡ್ಲಿಲ್ಲ? ಈಗೇನು ಮಾಡ್ಬಿಟ್ಟ ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿ ಡ್ಯಾಮ್ ಕಟ್ಬಿಟ್ರೆ ಇದ್ ಮಾಡೋದ್ ನೀರ್ ತರೋದ್ ಬೇಡ, ಒಳ್ಳಿಗೆ ಡ್ಯಾಮ್ ಕಟ್ಬಿಟ್ರೆ ಆಗೋಯ್ತೆ. ಹೌದು ಇರ್ಬೋದು, ಇರ್ಬೋದು ಅವರು ನೀರಾವರಿ ಸಚಿವರು ಆಗಿದ್ದಾರೆ, ಹೆಸರು ಮಡಗವ್ರ ಅಷ್ಟೇ ಹೆಸರು, ನವನೀತ ಮುಗಿದವ್ರ ಹೆಸರು ಅವ್ರ ಅಲ್ಲಿ ಮಡಗವ್ರ ಹೆಸರು, ನೀರಾವರಿ ಸಚಿವರು ಹೆಸರು ಮಡಗವ್ರ ಅಷ್ಟೇ, ನವನೀತ ಹೆಸರಿಲ್ಲ ಅವ್ರದ್ದು. ಚಂಗಲ್ ಹನುಮಂತ ಅವರು 1964 ವಿಧಾನಸೌಧ ಕಟ್ಟಿದ್ರು, ಅವತ್ತ ಕೂಡ ನಾನ್ ಕಡಿಸ್ತೆ ನಾನ್ ಕಡಿಸ್ತೆ ಅಂತ ಹೇಳಕಾಗತ್ತಾ? ಇವತ್ತು 224 ಜನ MLAಗಳು ಕೂಡ ಹನುಮಂತ ಅವರು, ಹೌದು ಅದನ್ನು ಕೂಡ ಬೇರೆಗಳು ದೇವೇಗೌಡರು ಬೇರೆ ಪ್ರಧಾನಿ ಆಗಿದ್ದಾಗ ಮಾಡಿದ್ರು, ಅದು ಸಂತೋಷ. ಅದರ ಮುಂದಿನ ಪೀಳಿಗೆಗೆ, ಯುವ ಪೀಳಿಗೆಗೆ ಆಯಾಯ ಸರ್ಕಾರಗಳು ಬಂದಂತ ನಡವಳಿಕೆ ಆಧಾರದ ಮೇಲೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ನಾವು ಅದನ್ನ ಮಾಡಿಲ್ಲ ಅಂತ ಏನು, ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈಗ ಯೋಗೇಶ್ವರ 20 ವರ್ಷದಿಂದ ಕೂಡ ಕಮ್ಮಿ ಅನುದಾನ, ಮಿನಿಸ್ಟರ್ ಪೋಸ್ಟ್ ಇರಲಿಲ್ಲ, ರಸ್ತೆ ಚರಂಡಿ ಸ್ಕೂಲು. ಯೋಗೇಶ್ವರರು 5 ವರ್ಷ ಶಾಸಕ ಆಗಿದ್ದಾಗ ಏನು ಸರ್ಕಾರದಿಂದ ಅನುದಾನಗಳನ್ನ ಬರಬೇಕಾಗಿತ್ತು ಅದೆಲ್ಲವನ್ನು ಕೂಡ ತಂದು ಪರಿಪೂರ್ಣವಾಗಿ ಮಾಡಿದ್ದಾರೆ. ಯೋಗೇಶ್ವರರು ಟಫ್ ಅದೇ, ಇವರು ಅದೇ. ಯೋಗೇಶ್ವರ ಅವರು ಕಳೆದ 10,000 ಮತಗಳ ಅಂತರದಿಂದ ಗೆಲ್ತಾರೆ. 10,000 ಮತಗಳ ಅಂತರದಿಂದ, ಅದ ಎರಡು ಟಫ್ ಇದೆ, 10,000 ಮತಗಳ ಅಂತರದಿಂದ ಸಿಪಿ ಯೋಗೇಶ್ವರ ಅವರು ಚನ್ನಪಟ್ಟಣ ಸ್ವಾಭಿಮಾನಿ ಮನೆ ಮಗ ಚಕ್ಕೆರೆ ಯೋಗೇಶ್ವರ ಅವರು 10,000 ಮತಗಳ ಅಂತರದಿಂದ ಗೆಲುವು ನಿಶ್ಚಿತ. ಕುಮಾರಸ್ವಾಮಿ ಅವರು ಪುಟ್ಟಸ್ವಾಮಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು 25,000 ಓಟಲ್ಲಿ ಚನ್ನಪಟ ಸಾಲ ಕೇಳ್ತಾರೆ. ಮಾಜಿ ಮುಖ್ಯಮಂತ್ರಿ ರೈತರ ಸಾಲ ಮನ್ನಾ ಮಾಡಿರೋ ಕುಮಾರಸ್ವಾಮಿ ರೈತರಿಗೆ ಇಗ್ರು ಡ್ಯಾಮ್ ಕಟ್ಟಿದ್ರು ದೇವೇಗೌಡರು, ಅದರಿಂದ ಕುಮಾರಸ್ವಾಮಿ 25,000 ಮತಗಳ ಅಂತರದಿಂದ ಗೆಲ್ತಾರೆ ಸ್ವಾಮಿ ಈ ಸಾರಿ. ಯಾಕೆ ಕೇಳ್ಬೇಕು? ರೈತರಿಗೆ ಉಪಕಾರ ಮಾಡವ್ರೆ, ರೈತರ ಸಾಲ ಮನ್ನಾ ಮಾಡವ್ರೆ, 25,000 ಕೋಟಿ ರೈತರ ಸಾಲ ಮನ್ನಾ ಮಾಡವ್ರೆ, 25,000 ಕೋಟಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ
ಎಲ್ಲಾನು ಮನೆ ಬಂದಿರೋದು ಆಯ್ತಾ ಕುಮಾರಸ್ವಾಮಿನ ಬರೋದು ಲೀಡಿಂಗ್ ಅಲ್ಲಿ ಬರೋದು ಹೇಳಿ ಕುಮಾರಸ್ವಾಮಿ ಗಲಾಟೆ ಮಾಡ್ಬೇಡಿ ಅವರು ಎಲ್ಲ ಫ್ರೆಂಡ್ಸ್ ಇರೋಣ ಸರ್ ಇವಾಗ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯ ನಾವ್ ಹೇಳ್ತಾ ಇದೀವಿ ನಮ್ಗೆ ಯೋಗೇಶ್ವರ್ ಅಂತೂ ಕಡಾಖಂಡಿತವಾಗಿ 30,000-35,000 ಲೀಡಲ್ಲಿ ಗೆದ್ದೇ ಗೆಲ್ತಾರೆ ಅದಂತೂ ಕಡಾಖಂಡಿತ ನಾನು ವ್ಯಾಪಾರಸ್ಥರ ಸಂಘದ ಕಾರ್ಯದರ್ಶಿ ನಾವು ಎಲ್ಲ ಒಮ್ಮತದಿಂದ ನಾವು ಈ ವ್ಯಾಪಾರಸ್ಥರುಗಳು ನಮಗೆ ಕಳೆದ 5 ವರ್ಷದಿಂದ ಅವರು ಕುಮಾರಸ್ವಾಮಿ ಅವರು ಏನು ಮಾಡಲಿಲ್ಲ ಸುಮ್ಮನೆ ಇಲ್ಲಿ 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 ಏನ್ ಗೊತ್ತಾ ಕೇಳ ಸರ್ ಕಾರ್ಯದರ್ಶಿ ನಾನು ನಾನು ಒಳಗಡೆ ಹೋಗಿ ಸರ್ ಸರ್ ಒಳಗೆ ಹೋಗಿ ನಾನು ಸರ್ ನಾವು 6 ಜನ ಮಾತ್ರ ಸರ್ ಒಂದ್ 6 ಜನ ಸರ್ 6 ಜನ ಮಾತ್ರ ಒಳಗ್ ಹೋಗೋದು ಚಪ್ಪಪ್ಪ ಇವರೆಲ್ಲ ಅಮಾಯಕರು ಆಚೆ ಕಡೆ ಇರ್ತಾರೆ ಇಲ್ಲಿ ಒಳಗೋಗಿ ಇವತ್ತು ನಾವು 5 ದಿವಸ ಮನೆ ಹತ್ರ ಹೋಗಿದೀವಿ ಏನು ಎತ್ತ ಅಂತ ಸ್ಪಂದಿಸಿಲ್ಲ ಒಂದ್ ನೀರ್ ಕುಡೀರಿ ಏನು ನಿಮ್ಗೇನಾಗಿದೆ ಅಂತ ಕಲ್ತಿಲ್ಲ ಅಲ್ಲಿ ಇಲ್ಲಿರೋರು ಇಲ್ಲಿರೋರು ಯಾರ್ಯಾರು ಅವ್ರು ಕುಮಾರಸ್ವಾಮಿ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ ಇಲ್ಲಿ ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಾ ಓಲಿ ಯಾರ್ದಾರು ಸಚಿವರು ಮನೆ ಎಲ್ಲಿದೆ ಅಂತ ಗೊತ್ತಾ ಏನು ಅನ್ನೋದು ಗೊತ್ತಿಲ್ಲ ಸುಮ್ನೆ ನಿಂತ್ಕೋತಾರೆ ಮಾತಾಡ್ತಾರೆ ಸರ್ JP ನಗರಕ್ಕೆ ನಾನು ಹೋಗಿದ್ದೀನಿ ಅವ್ರ ಮನೆ ಹತ್ರ ಹೋಗಿ 5 ದಿವಸ ಕಾಯ್ದಿದ್ದೀನಿ 5 ದಿವಸ ಕಾದ್ರೆ ಏನು ಎತ್ತ ಅಂತ ಸ್ಪಂದಿಸೋರು ಯಾರು ಇಲ್ಲ ಎಲ್ಲ ಪೊಲೀಸ್ನವ್ರ ಜೊತೆ ಕೇಳ್ಕೋಬೇಕು PA ಹತ್ರ ಕೇಳ್ಕೋಬೇಕು ಆಚೆಯಿಂದ ಬರಬೇಕು ಸಂಜೆ 6 ಗಂಟೆ ಆಯಿತು ಅಂದರೆ ರಿಟರ್ನ್ ಬರಬೇಕು ಇಲ್ಲಿ ಯೋಗೇಶ್ವರ ಅವರು ಸ್ಥಳೀಯ ಶಾಸಕರು ಅದು ಅಲ್ಲದೆ ನಮ್ಮ ಇವರು ನಮ್ಮ ಮನೆ ಊರಿನವರು ಸ್ವಾಭಿಮಾನಿ ಕನ್ನಡಿಗರು ಇವತ್ತು ಸರಿ ಗೆದ್ದೇ ಗೆಲ್ತಾರೆ 30,000-35,000 ಲೀಡಿಂಗಲ್ಲಿ ಗೆದ್ದೇ ಗೆಲ್ತಾರೆ ಸರ್ ಸರ್ ಯೋಗೇಂದ್ರ ಅಂತ ಮೇಯ್ನಾಗಿ ಹೇಳಬೇಕು ಅಂದರೆ ಕನ್ನಡಕ್ಕೆ ಪರ ಕೊಡೋ ಏಕೈಕ ವ್ಯಕ್ತಿ ಅಂದರೆ ಕುಮಾರಣ್ಣ ಒಬ್ಬರೇ ಇವತ್ತೇನು ಹೇಳಿ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಕಂಡ್ರೆ ಅಣ್ಣ ಒಂದು ನಿಮಿಷ ಇವತ್ತು ಅಮೂಲ್ನ ನಂದಿನಿನ ಅಮೂಲ್ ಮಾಡ್ಕೊಂಡು ಕುಣಿಸವ್ರೆ ಆಮೇಲೆ ಒಂದು ಯಾವುದೇ ಒಂದು ಯೂತ್ ಒಂದು ರೈಲ್ವೆ ಬರೀತಾನೆ ಎಕ್ಸಾಮು ಒಂದು ಇದಕ್ಕೆ ಬರೀತಾನೆ ಸೆಂಟ್ರಲಲ್ಲಿ ಯಾವ ಎಕ್ಸಾಮ್ ಬರೆದ್ರು ಹಿಂದಿ ಕನ್ನಡ ಒಬ್ಬ ಮುಖ್ಯಮಂತ್ರಿ ಇವತ್ತು ಒಬ್ಬ ಮುಖ್ಯಮಂತ್ರಿ ಕನ್ನಡದಿಂದ ಬರೀ ಅಂತ ಬರೆಸ್ತೀನಿ ಎಕ್ಸಾಮ್ ಬರೆಸ್ತೀನಿ ಅಂತ ಯಾವನ್ನೂ ಹೇಳಿಲ್ಲ ಸರಿನಾ ಅದಲ್ದೇನೆ ಯಾವುದೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಕರ್ನಾಟಕದಲ್ಲಿ ನೀರು ಕುಡಿತಾ ಇದ್ದೀವಿ ಕರ್ನಾಟಕದಲ್ಲೇ ಇದ್ದೀವಿ ಕನ್ನಡ ಮಣ್ಣು ಒಬ್ಬನಿಗೂ ನೆನಪಿಲ್ಲ ಸರಿನಾ ಒಬ್ಬೇ ಒಬ್ಬ ಅಂದರೆ ಕುಮಾರಸ್ವಾಮಿ ಒಬ್ಬರೇ ಅದರಲ್ಲಿ ನ್ಯಾಮಿನೇಷನ್ ಫೈಲ್ ಇಷ್ಟು ಜನ ಮಾಡೋವ್ರೆ ಇಷ್ಟು MLAಗಳು ಮಾಡೋವ್ರೆ ಇಷ್ಟು ಶಾಸಕರು ಮಾಡೋವ್ರೆ ಯಾರು ಕನ್ನಡ ಬಾವುಟ ಇಟ್ಕೊಂಡು ನಾಮಿನೇಷನ್ ಮಾಡೋವ್ರೆ ಚನ್ನಪಟ್ಟಣದಲ್ಲಿ ಏನು ಮಾಡಿಲ್ಲ ಮಾಡಿಲ್ಲ ಅಂತಾರೆ ಪಕ್ಕ ಹೋಗಿ ಸರ್ ಪಕ್ಕ ಹೋಗಿ ಬಿಲ್ಡಿಂಗ್ ನೋಡಿ ಹಾಂ ಹೆಣ್ಮಕ್ಳುಗಳು 10-15 ಜನ ಕುತ್ಕೋವಂಥ ಕೊಠಡಿಲಿ ಒಂದೊಂದು ಕ್ಲಾಸಲ್ಲಿ ಒಂದೊಂದು ಸೆಕ್ಷನಲ್ಲಿ 200 ಜನ ಕುತ್ಕೋ ಹೋಗು 200 ಜನ ಕುತ್ಕೋವಂಥ ವಿದ್ಯಾರ್ಥಿಗಳು ಹೆಣ್ಮಕ್ಳಿಗೆ ಜಾಗ ಇರಲಿಲ್ಲ ಸರಿನಾ ಏನೇ ರೀ ಸರ್ ರಾಮನಗರ ಜಿಲ್ಲೆಯಿಂದ ಪ್ರಧಾನಿ ಮಾಡಿದ್ದೀವಿ ರಾಮನಗರ ಜಿಲ್ಲೆಯಿಂದ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದೀವಿ ಚನ್ನಪಟ್ಟಣ ತಾಲೂಕಿಂದ ಮುಖ್ಯಮಂತ್ರಿ ಮಾಡಿದ್ದೀವಿ ಈ ಸತಿನೂ ಚನ್ನಪಟ್ಟಣ ತಾಲೂಕಿಂದನೇ ಮುಖ್ಯಮಂತ್ರಿ ಆಗೋದು ಕುಮಾರಣ್ಣನ ಗೆಲ್ಲೋದು ಬಹುಮತಿಯಿಂದ ಕುಮಾರಣ್ಣ ಗೆಲ್ತಾರೆ ಅಷ್ಟೇ ಸರ್ ಸರ್ ನಾವು ಎಲ್ಲಿಗೇರಿಯವರು ನಮ್ದು ರೈಲ್ವೆ ಬಿಡಿದಾಗಿ 12 ವರ್ಷ ಆಯ್ತು ನಾವು ಏನು ಹೋದ್ರೆ ಸಹ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ಬಿಟ್ಟು ನಮ್ಮ ಬಿಡಿದು ಬಾಡಿ ಕೊಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ಒಮ್ಮತದಿಂದ ವೋಟ್ ಹಾಕ್ತೋ ಇವ್ರು 14 ತಿಂಗಳು ಮುಖ್ಯಮಂತ್ರಿ ಆದಾಗ ಆ ಬಿಡಿದನ ಬಗ್ಗೆ ಏನು ಮಾತಾಡಲಿ ಮಾಡಲಿಲ್ಲ 10 ಹಳ್ಳಿ 12 ಹಳ್ಳಿ ಅವರು ಓಡಾಡ್ತಾರೆ ಜನರಲ್ಲಿ ಒಂದು ದಿವಸಕ್ಕೆ 25,000-30,000 ಗೇಟ್ ಆಗ್ತದೆ ಅದರಿಂದ ಭಾರಿ ಸಮಸ್ಯೆ ಆಗಿದೆ ನಮ್ಗೆ ನಮ್ಮ ರೋಡಲ್ಲಿ ಈಗ ಮಾತಾಡಿದ್ರಲ್ಲ ನೋಡಿ ಅವರೆಲ್ಲ ನಮ್ಮಿಸಿಗೆ ಮಾತಾಡುವ ಈಗ ನಮ್ಮ ರೋಡ್ ನೋಡಿ ರೈಲ್ವೆ ಸ್ಟೇಷನ್ಗೆ ಯಾರು ಬರ್ತಾರೆ ಹೊಸಬ್ರು ಗಾಡೀಲಿ ಅವ್ರ ಮನೆಯವ್ರು ಕರ್ಕೊಂಡು ಅಪರೂಪಕ್ಕೆ ಬಿಡುವಾಗ ನೀರು ತುಂಬಿಕೊಂಡಿರ್ತದೆ ನೀರು ತುಂಬಿಕೊಂಡಿದ್ರೆ ಪಟ್ ಅಂತ ಬಿದ್ದಾರೆ ಅವ್ರು ಹೆಚ್ಚು ಕಮ್ಮಿದ್ರೆ ಯಾರು ನೋಡಿದ್ರು ಈ ರೋಡ್ ನೋಡಿ ನೀವೇನು ಒಂದು ರೋಡ್ ನೋಡ್ಕೊಂಡು ಹೋಗಿದ್ ಬನ್ನಿ ರೋಡ್ ಏನಾಗಿದೆ ಅಂತ ನೋಡಿ ಇದನ್ನೆಲ್ಲ ಮಾಡಿಲ್ಲ ನಮ್ಗೆ ನಮ್ಮ ಕಡೆಗೆ ನಮ್ಮ ವಾರ್ಡ್ ಕಡೆ ರೈಲ್ವೆ ಸ್ಟೇಷನ್ ಕಡೆಗೆ ಏನೂ ಇಂಪ್ರೂವ್ ಆಗಲಿಲ್ಲ ಬಂದು ಯಾರು ಇಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಬಿಡಿದ ಆಗಿದ್ರೆ 12 ವರ್ಷದಿಂದ ನಮ್ಮ ಕೆಲಸ ನಮಗೆ ಗೊತ್ತು ಈ ಕಡೆ ಬಂದು ನೋಡಲಿ ಅವ್ರವ್ರ ಜಾಗದಲ್ಲಿ ಇರುವಂಥದ್ದು ಅವ್ರು ಹೇಳ್ತಾರೆ ಒಪಿನಿಯನ್ ನಮ್ಮ ಜಾಗದಲ್ಲಿ ಆಗಲಿಲ್ಲ ಬೇರೆ ಕಡೆ ಎಲ್ಲ ಆಗಿದ್ದು ಏನು ಆಗಿದ್ದ ಇವಾಗ ಇಬ್ಬರು ಮಾಡವ್ರೆ ನೀರಾವರಿ ತಂದವ್ರೆ ನೀರಾವರಿ ಮಾಡವ್ರೆ ಅದಾದಮೇಲೆ ಇನ್ನೂ ಇದು ಗಾರ್ಮೆಂಟ್ ಮಾಡಿರೋದಲ್ವಾ ಬಸ್ ಸ್ಟ್ಯಾಂಡ್ ಮಾಡಿರೋದಲ್ವಾ ಕೋರ್ಟ್ ಮಾಡಿರೋದಲ್ವಾ ಇಡೀ ಬೆಂಗಳೂರು ಟು ಮೈಸೂರು ಹೋಗುವಾಗ ಕರ್ನಾಟಕದಲ್ಲೆಲ್ಲೇ ಹೋದ್ರೆ ಕೆಂಪು ಕೋರ್ಟ್ ಕಾಣಿಸ್ತದೆ ಕೋರ್ಟು ಇವಾಗ ಇಬ್ಬರು ಮಾಡವ್ರೆ
ಮಿಜಾನ್ ಖಾನ್ ಅಂತ ಸರ್ ಎಲ್ಲರೂ ಓರವ್ರ ಒಪಿನಿಯನ್ ಕೊಡ್ತಾವ್ರೆ. ನಮ್ಗೆ ನಮ್ದು ಕುಮಾರಸ್ವಾಮಿ ಹೇಳಾನೆ ಒಳ್ಳೆಯವರು, ಯಾಕಂದ್ರೆ ನಮಗೆ ಕಷ್ಟ ಸುಖಾಯಲ್ಲಿ ಬಂದು ಬಿಡಿ ಕೊಟ್ರೆ ಸಲ್ ನಿಮ್ ತುಂಬ್ಕೋವಾಗ ಅವ್ರು ಬಂದು ನೋಡವ್ರೆ, ಮನೆಗೆ 10,000 ರೂಪಾಯಿ ಅಂತ ಸ್ಯಾಂಕ್ಷನ್ ಮಾಡವ್ರೆ. ಯೋಗೇಶ್ವರ್ ಬಂದಿದ್ರಾ ಅಲ್ಲ, ಯಾರಿಗಾರ ಕೇಳಿದ್ರಾ? ಹಾ, ಅವ್ರು ಬಂದು ಏನಾಗಿದಮ್ಮ ಏನಾಗೈತಪ್ಪ, ಈಗ ಎಲೆಕ್ಷನ್ ಬಂದಿದೆ ಅಂತ ಎಲ್ಲರೂ ಎತ್ತಿ ಪತ್ತಿ ಬರ್ತಾವ್ರೆ ಮುಂದಕ್ಕೆ, ಏನೋ ಸೀರೆ ಅನಿಸ್ತಾವ್ರೆ, ಯಾರೋ ಏನೋ ಮಾಡ್ತಾವ್ರೆ, ಯಾರೋ ಸಿಲಿಂಡರ್ ಮಾಡ್ತಾವ್ರೆ, ಏನಕ್ಕೆ ಎಲೆಕ್ಷನ್ ಬಂದಿದೆ ಅಂತ? ಎಲೆಕ್ಷನ್ ಆದಮೇಲೆ ನಾವು ಎಲ್ಲರೂ ಲೆಕ್ಕಕ್ಕಿಲ್ವಾ? ಎಲೆಕ್ಷನ್ ಆದಮೇಲೆ ನಾವು ಏನೂ ಲೆಕ್ಕಕ್ಕಿಲ್ಲ. ಜನರು ಎಲೆಕ್ಷನ್ ಮುಗೀತು, ಅವ್ರು ಗೆದ್ಕೊಂಡ್ರು, ಅವ್ರವ್ರ ಪಟಕ್ಕೆ ಅವ್ರು ಹೊಂಟೋಗ್ತಾರೆ, ಅವ್ರು ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ, ಏನಿಲ್ಲ, ಅವ್ರ ಕೈಯಿಂದ ಬಂದು ಇದು ಬಡವ್ರಿಗೆಲ್ಲ ಸಹಾಯ ಮಾಡವ್ರೆ. ಬಿಡಿ ಕೊಟ್ರಸಲ್ಲಿ ನೀವು ಇಲ್ಲಿ ವಿಚಾರೋದಲ್ಲ, ಇಲ್ಲಿ ಎಮ್ ಜಿ ರೋಡ್ ಇದು, ಇಲ್ಲಿ ಯಾರು ಬರ್ತಾನೆ ಯಾರು ಹೋಯ್ತಾನೆ, ಇದ್ದಿದ್ದ ನಿಮಿಷಕ್ಕೆ ಯಾರು ಸಾಮಾನು ತಗೊಳಕ್ಕೆ ಬಂದಿರ್ತಾನೆ. ನೀವು ವಿಚಾರಿಸ್ಬೇಕಂದ್ರೆ ಬಿಡಿ ಕೊಟ್ರಸು ಅಂತ ಏರ್ಗಳಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿ. ಕೊಡೋದಲ್ಲ ಮುಖ್ಯ, ಕೊಟ್ಬಿಟ್ಟು ಜನರು ಮದಿಕ್ತವ್ರೆ, ಸತ್ತವ್ರೆ, ಏನಾಗಿದೆ, ಹೆಂಗೆ ನಡೀತಾ ಇದೆ ಈ ಪರಿಸ್ಥಿತಿನ ಅದು ನೋಡ್ಕೋಬೇಕು. ಕೊಡ್ಬೇಕಂದ್ರೆ ಯಾವನ್ನೋ ಕೊಟ್ಬಿಡ್ತಾನೆ, ಅವ್ನು ಕೈನ ಕೊಡ್ತಾ ಇಲ್ಲ ಯಾರಿದ್ರೂ, ಕೊಟ್ಬಿಟ್ರೆ ಅದೆಲ್ಲ